ನೋಡಿ ಸರ್, ನನಗೆ ಗೊತ್ತಿಲ್ಲ, ಅವರು ತುಂಬಾ ಸೀನಿಯರ್ ಲೀಡರ್, ಅವ್ರಿಗೆ ನನ್ನ ಮೇಲೆ ಏನ್ ಸಿಟ್ಟಿದೇನೋ ಗೊತ್ತಿಲ್ಲ. 2013ರಲ್ಲಿ ಎಲ್ಲ ಪತ್ರಿಕೆ ಹೆಡ್ಲೈನ್ಸ್ ಅಲ್ಲಿ ಜನಾರ್ದನ್ ರೆಡ್ಡಿ ಭಾಷಣದಿಂದ ಅವ್ರು ಸೋತೋದ್ರು ಅಂತ ಬರ್ದಿದ್ರು. ಇನ್ನ ಸೇಡ್ ಏನಾದ್ರು ಇಟ್ಕೊಂಡಿದ್ರೆ ನನ್ಗೆ ಗೊತ್ತಿಲ್ಲ. ನನಗೆ ಅಲ್ಲಲ್ಲ, ಒಂದ್ ಮಾತು, ಅವರು ಸೇಡ್ ಇಡುವಂತ ವ್ಯಕ್ತಿ ಅಲ್ಲ ಸರ್. ಒಂದ್ ಮಾತು ಗೊತ್ತಿದೆ ಸರ್, ನೋಡಿ ಸರ್, ಇವಾಗ ಆನೆಗುಂದಿ ಭಾಗ ಅಂತಂದ್ರೆ ಇಡೀ ನಮ್ಮ ಭಾರತ ದೇಶದಲ್ಲಿ ಇವತ್ತೇನು ಉತ್ತರ ಭಾರತದಲ್ಲಿ ಅಯೋಧ್ಯೆಗೆ ಇವತ್ತು ಪ್ರಾಧಾನ್ಯತೆ ಇದೇನು? ಅಲ್ಲಲ್ಲ, ಒಂದ್ ಸೆಕೆಂಡ್ ಇರಿ ಸರ್. ಅಣ್ಣ, ಅಲ್ಲಲ್ಲ, ಬಸವರಾಜ್ ಸೋತಿದ್ದೀರಿ. ನನ್ನ ಭಾಷಣದಿಂದ 30,000 ಓಟಲ್ ಸೋತಿದ್ದೀರಿ. ಇವಾಗ ಗೆದ್ದಿದ್ದೀರಿ ಅಷ್ಟೇ, ಇರ್ಲಿ. ಸೋತಿಲ್ಲ ರೀ, 2013ರಲ್ಲಿ ಅಲ್ಲ, 2008 ನಾನು ಹೇಳ್ತಾ ಇರೋದು. ಆ ಸೈಡಿಂದ ಇಟ್ಕೊಂಡಿದ್ದೀರಿ ಅಂತ ನಾನು ಹೇಳ್ತಾ ಇರೋದು ಅಷ್ಟೇ. ಸರ್, ಇವಾಗ ಇಡೀ ನಮ್ಮ ದೇಶದಲ್ಲಿ ಅಯೋಧ್ಯೆ ಅಂದ್ರೆ ಉತ್ತರ ಭಾರತ ದೇಶದಲ್ಲಿ ಇವತ್ತು ಇಡೀ ದೇಶ ಪ್ರಪಂಚ ಯಾವ ರೀತಿ ನೋಡ್ತಾ ಇದ್ದೇನೋ, ನಮ್ಮ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಗಂಗಾವತಿ ಕ್ಷೇತ್ರದ ಆನೆಗುಂದಿ ಅಂತಂದ್ರೆ ಹನುಮಂತನ ಜನ್ಮಭೂಮಿ ಅಂತ. ಅಂತ ಒಂದು ಪವಿತ್ರ ಭೂಮಿಯಲ್ಲಿ ಇವತ್ತು ಸಾಕಷ್ಟು ದೇಶ ವಿದೇಶಗಳಿಂದ ಪ್ರವಾಸಿಗರಲ್ಲಿ ಬರ್ತಾ ಇದ್ದಾರೆ. ಒಂದು ಹಂಪಿ ಮತ್ತೆ ಇನ್ನೊಂದು ಆನೆಗುಂದಿ ಅಂಜನಾದ್ರಿ ಪುಣ್ಯಕ್ಷೇತ್ರಕ್ಕೆ ಹನುಮಂತನ ದರ್ಶನಕ್ಕೆ ಬರ್ತಾ ಇರುವಂತ ಪುಣ್ಯಭೂಮಿ ಅಂತ. ಇವಾಗ ಅವರು ಪೇಪರ್ ಸುಮ್ಮನೆ ಹೀಗೆ ತೋರಿಸಿ ತೋರಿಸಿ ಮಾತಾಡ್ತಾ ಇದ್ದಾರೆ. ಇವಾಗ ಎಲೆಕ್ಷನ್ ಆಗಿ ಸರ್ಕಾರ ಹೊಸದಾಗಿ ಬಂದು ತಾವಿಳ್ದಂಗೆ 2 ತಿಂಗಳು ಆಗ್ತಾ ಇದೆ. ಈ 2 ತಿಂಗಳಲ್ಲಿ ಒಂದು ಕೇಸ್ ಕೂಡ ಆಗಿಲ್ಲ. ಇಲ್ಲಿ ಹೋಮ್ ಮಂತ್ರಿಗಳು ಕೂಡ ಇದ್ದಾರೆ, ಒಂದು ಕೇಸು ಆಗಿಲ್ಲ. ಅದು ನಾನಲ್ಲಿ ಶಾಸಕನಾಗಿ ಆಗಿದ್ದಕ್ಕಾಗಿಲ್ಲನ, ನಿಮ್ ಸರ್ಕಾರ ಬಂದಕ್ಕಾಗಿಲ್ಲ ಆಗಿಲ್ಲ ಅಂತ ನಾನು ಹೇಳಕ್ ಹೋಗಲ್ಲ. ಅವ್ರು 2018-23 ವರ್ಷಗಳಿಂದ ನಾನು ಲಿಸ್ಟ್ ನೋಡಿದೆ ನಾನು ಅವ್ರ ಹತ್ರ ಕೇಸ್ಗಳದ್ದು. ಅಲ್ಲಲ್ಲ, ಒಂದ್ ನಿಮಿಷ ಅಣ್ಣ, ಅಲ್ಲ ಒಂದ್ ಸೆಕೆಂಡ್ ಇರಿ. ಇವತ್ತು ಬೆಂಗಳೂರಲ್ಲಿ ಎಷ್ಟು ಡ್ರಗ್ಸ್ ಎಲ್ಲ ನಡೀತಾ ಇದೆ? ದೊಡ್ಡ ದೊಡ್ಡ ರಾಜಕಾರಣಿಗಳು, ಶ್ರೀಮಂತರ ಮಕ್ಕಳೆಲ್ಲ ಡ್ರಗ್ ಕೇಸ್ ಅಲ್ಲಿ ಸಿಗುತ್ತಾರೆ. ನೋಡಿ ಸರ್, ನನಗೆ ಗೊತ್ತಿಲ್ಲ, ಅವರು ತುಂಬಾ ಸೀನಿಯರ್ ಲೀಡರ್, ಅವ್ರಿಗೆ ನನ್ನ ಮೇಲೆ ಏನ್ ಸಿಟ್ಟಿದೇನೋ ಗೊತ್ತಿಲ್ಲ. 2013ರಲ್ಲಿ ಎಲ್ಲ ಪತ್ರಿಕೆ ಹೆಡ್ಲೈನ್ಸ್ ಅಲ್ಲಿ ಜನಾರ್ದನ್ ರೆಡ್ಡಿ ಭಾಷಣದಿಂದ ಅವ್ರು ಸೋತೋದ್ರು ಅಂತ ಬರ್ದಿದ್ರು. ಇನ್ನ ಸೇಡ್ ಏನಾದ್ರು ಇಟ್ಕೊಂಡಿದ್ರೆ ನನ್ಗೆ ಗೊತ್ತಿಲ್ಲ. ನನಗೆ ಅಲ್ಲಲ್ಲ, ಒಂದ್ ಮಾತು, ಅವರು ಸೇಡ್ ಇಡುವಂತ ವ್ಯಕ್ತಿ ಅಲ್ಲ ಸರ್. ಒಂದ್ ಮಾತು ಗೊತ್ತಿದೆ ಸರ್. ನೋಡಿ ಸರ್, ಇವಾಗ ಆನೆಗುಂದಿ ಭಾಗ ಅಂತಂದ್ರೆ ಇಡೀ ನಮ್ಮ ಭಾರತ ದೇಶದಲ್ಲಿ ಇವತ್ತೇನು ಉತ್ತರ ಭಾರತದಲ್ಲಿ ಅಯೋಧ್ಯೆಗೆ ಇವತ್ತು ಪ್ರಾಧಾನ್ಯತೆ ಇದೇನು? ಅಲ್ಲಲ್ಲ, ಒಂದ್ ಸೆಕೆಂಡ್ ಇರಿ ಸರ್. ಅಣ್ಣ, ಅಲ್ಲಲ್ಲ, ಬಸವರಾಜ್ ಸೋತಿದ್ದೀರಿ. ನನ್ನ ಭಾಷಣದಿಂದ 30,000 ಓಟಲ್ ಸೋತಿದ್ದೀರಿ. ಇವಾಗ ಗೆದ್ದಿದ್ದೀರಿ ಅಷ್ಟೇ, ಇರ್ಲಿ. ಸೋತಿಲ್ಲ ರೀ, 2013ರಲ್ಲಿ ಅಲ್ಲ, 2008 ನಾನು ಹೇಳ್ತಾ ಇರೋದು. ಆ ಸೈಡಿಂದ ಇಟ್ಕೊಂಡಿದ್ದೀರಿ ಅಂತ ನಾನು ಹೇಳ್ತಾ ಇರೋದು ಅಷ್ಟೇ. ಸರ್, ಇವಾಗ ಇಡೀ ನಮ್ಮ ದೇಶದಲ್ಲಿ ಅಯೋಧ್ಯೆ ಅಂದ್ರೆ ಉತ್ತರ ಭಾರತ ದೇಶದಲ್ಲಿ ಇವತ್ತು ಇಡೀ ದೇಶ ಪ್ರಪಂಚ ಯಾವ ರೀತಿ ನೋಡ್ತಾ ಇದ್ದೇನೋ, ನಮ್ಮ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಗಂಗಾವತಿ ಕ್ಷೇತ್ರದ ಆನೆಗುಂದಿ ಅಂತಂದ್ರೆ ಹನುಮಂತನ ಜನ್ಮಭೂಮಿ ಅಂತ. ಅಂತ ಒಂದು ಪವಿತ್ರ ಭೂಮಿಯಲ್ಲಿ ಇವತ್ತು ಸಾಕಷ್ಟು ದೇಶ ವಿದೇಶಗಳಿಂದ ಪ್ರವಾಸಿಗರಲ್ಲಿ ಬರ್ತಾ ಇದ್ದಾರೆ. ಒಂದು ಹಂಪಿ ಮತ್ತೆ ಇನ್ನೊಂದು ಆನೆಗುಂದಿ ಅಂಜನಾದ್ರಿ ಪುಣ್ಯಕ್ಷೇತ್ರಕ್ಕೆ ಹನುಮಂತನ ದರ್ಶನಕ್ಕೆ ಬರ್ತಾ ಇರುವಂತ ಪುಣ್ಯಭೂಮಿ ಅಂತ. ಇವಾಗ ಅವರು ಪೇಪರ್ ಸುಮ್ಮನೆ ಹೀಗೆ ತೋರಿಸಿ ತೋರಿಸಿ ಮಾತಾಡ್ತಾ ಇದ್ದಾರೆ. ಇವಾಗ ಎಲೆಕ್ಷನ್ ಆಗಿ ಸರ್ಕಾರ ಹೊಸದಾಗಿ ಬಂದು ತಾವಿಳ್ದಂಗೆ 2 ತಿಂಗಳು ಆಗ್ತಾ ಇದೆ. ಈ 2 ತಿಂಗಳಲ್ಲಿ ಒಂದು ಕೇಸ್ ಕೂಡ ಆಗಿಲ್ಲ. ಇಲ್ಲಿ ಹೋಮ್ ಮಂತ್ರಿಗಳು ಕೂಡ ಇದ್ದಾರೆ, ಒಂದು ಕೇಸು ಆಗಿಲ್ಲ. ಅದು ನಾನಲ್ಲಿ ಶಾಸಕನಾಗಿ ಆಗಿದ್ದಕ್ಕಾಗಿಲ್ಲನ, ನಿಮ್ ಸರ್ಕಾರ ಬಂದಕ್ಕಾಗಿಲ್ಲ ಆಗಿಲ್ಲ ಅಂತ ನಾನು ಹೇಳಕ್ ಹೋಗಲ್ಲ. ಅವ್ರು 2018-23 ವರ್ಷಗಳಿಂದ ನಾನು ಲಿಸ್ಟ್ ನೋಡಿದೆ ನಾನು ಅವ್ರ ಹತ್ರ ಕೇಸ್ಗಳದ್ದು. ಅಲ್ಲಲ್ಲ, ಒಂದ್ ನಿಮಿಷ ಅಣ್ಣ, ಅಲ್ಲ ಒಂದ್ ಸೆಕೆಂಡ್ ಇರಿ. ಇವತ್ತು ಬೆಂಗಳೂರಲ್ಲಿ ಎಷ್ಟು ಡ್ರಗ್ಸ್ ಎಲ್ಲ ನಡೀತಾ ಇದೆ? ದೊಡ್ಡ ದೊಡ್ಡ ರಾಜಕಾರಣಿಗಳು, ಶ್ರೀಮಂತರ ಮಕ್ಕಳೆಲ್ಲ ಡ್ರಗ್ ಕೇಸಲ್ಲಿ ಸಿಗುತ್ತಾರೆ.